ಹಾಯ್ ಫ್ರೆಂಡ್ಸ್, ಅಸ್ಲಾಂ ಅಲೈಕುಮ್ ಆ್ಯಂಡ್ ನಮಸ್ತೆ ಎಲ್ಲರಿಗೂ. ಇಲ್ಲಿ ಅಫೀಫಾ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ಅದಕ್ಕೆ ಒಂದು ವೀಡಿಯೋ ಶೇರ್ ಮಾಡೋಣ ಅಂತ ನಾನು ವೀಡಿಯೋನ ತೆಗಿತಾ ಇದ್ದೀನಿ. ಇಲ್ಲಿ ಅಫೀಫಾ ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ಅಲ್ಲಿನ ಗಂಟೆ ಸೌಂಡಿಗೆ ಮೈನ ಆಗಿ ಶೇಕ್ ಮಾಡ್ತಾ ಇರ್ತಾಳೆ. ಒಂದು ಏನು ಚಿಕ್ಕ ಪುಟ್ಟ ಸೌಂಡ್ ಬರೋ ಹಾಗಿಲ್ಲ, ಎದ್ದು ನಿಂತು ಕುಣಿತಾ ಇರ್ತಾಳೆ. ನಾನು ಎಷ್ಟೇ ಕಂಟ್ರೋಲ್ ಮಾಡಿದ್ರೇನು ಅವಳು ಕಂಟ್ರೋಲ್ ಆಗ್ತಾ ಇಲ್ಲ. ಒಂದು ಚಿಕ್ಕದು ಒಂದು ನಾನು ಈರುಳ್ಳಿ ಕಟ್ ಮಾಡ್ತಾ ಇರುವಾಗ ಸೌಂಡ್ ಬಂದ್ರೂ ಅದಕ್ಕೂ ಡ್ಯಾನ್ಸ್ ಮಾಡ್ತಾಳೆ ಅವಳು. ಇದು ಫ್ರೆಂಡ್ಸ್, ನಾನು ನನ್ನ ತಂಗಿ ಊರಿಗೆ ಹೋದಾಗ ಸ್ಟಾರ್ ಬೀನ್ ಅಂತ, ಅದು ಸ್ಟಾರ್ ಬೀನ್ಸಿಂದು ಕಾಳು ಮತ್ತು ತೊಗರಿ ಕಾಳನ್ನು ತಂದಿದ್ದೆ, ತೋರಿಸ್ತಾ ಇದ್ದೀನಿ ನಿಮಗೆ. ನಮ್ಮ ಮನೆಯವರು ಕೆಲಸ ಮಾಡ್ತಾರಲ್ಲ, ಅಲ್ಲಿ ಒಬ್ಬರು ಆಂಟಿ ಏಡಿ ಕೊಟ್ಟಿದ್ದರು, ಏಡಿನ ತೊಗೊಂಡು ಬಂದಿದ್ದಾರೆ. ಅಂದರೆ ಪಾಪ ಅವ್ರು ಕ್ಲೀನ್ ಮಾಡಿ ಎಲ್ಲ ಫ್ರೈ ಮಾಡಿ ಅಂದರೆ ಬೇಯಿಸಿ ಕೊಟ್ಟು ಕಳಿಸಿದ್ದಾರೆ, ಹಾಳಾಗ್ಬಿಡತ್ತಂತ. ನಾನು ಅದಕ್ಕೆ ಸ್ವಲ್ಪನೇ ಗ್ರೇವಿ ಥರ ಮಾಡೋಣ ಅಂತ ಮಸಾಲೆನ ಜೋಡಿಸಿದ್ದೀನಿ. ನೋಡಿ ಇಷ್ಟು ಕೊಟ್ಟಿದ್ದಾರೆ, ಇದೇ ಸುಮಾರು ಆಯಿತು. ಪಾಪ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಲ್ಲಿ ನಾನು ಒಂದು ಬಾಣಲಿಯಲ್ಲಿ ಹಾಕಿದ್ದೀನಿ, ಅದಕ್ಕೆ ಮಸಾಲೆನ ಹಾಕ್ತಾ ಇದ್ದೀನಿ. ಜಸ್ಟ್ ಒಂದು ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಮಾಡಿದ್ರೆ ಸಾಕು, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಒಂದು ತಿಂದಿದ್ದೀನಿ ಸುಮಾರು ಟೈಮ್ ಏಡಿನ, ಹಾಗಾಗಿ ರೂಢಿ ಇದೆ ನನಗೆ ತಿನ್ನೋದು. ಏಡಿ ತಿನ್ನೋದ್ರಿಂದ ಮೈಯಲ್ಲಿ ಎಷ್ಟು ಜ್ವರ ಇರುತ್ತೋ, ಮೂಳೆ ಜ್ವರ ಅಂತೀವಲ್ಲ, ಒಳಗೆ ಜ್ವರ ಇರುತ್ತೆ, ನಮಗೆ ತುಂಬ ಸುಸ್ತಾಗೋದು ಆ ಥರ ಎಲ್ಲ ಆಗ್ತಾಯಿರತ್ತಲ್ಲ, ಏಡಿ ತಿನ್ನೋದ್ರಿಂದ ನಮ್ಮ ಮೈಯಲ್ಲಿರೋ ಜ್ವರ ಎಲ್ಲ ಹೋಗುತ್ತೆ ಆ ಥರ ಹೇಳ್ತಾರೆ ದೊಡ್ಡವರು. ಮೋಸ್ಟ್ಲಿ ಇರ್ಬೋದಂತ ನಾನು ಅಂದ್ಕೊಳ್ತೀನಿ. ನೀವೆಲ್ಲ ಏಡಿ ತಿಂದಿದ್ರೆ ದೊಡ್ಡವ್ರು ಏನು ಹೇಳ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಉಪ್ಪು ಹಾಕ್ತಾ ಇದ್ದೀನಿ, ಉಪ್ಪನ್ನ ಮರ್ತಿದ್ದೆ, ಮತ್ತು ಅವರು ಉಪ್ಪು ಹಾಕಿ ಬೇಯಿಸಿದ್ರು. ಇಲ್ಲಿ ನಾನು ಸಂತೆಗೆ ಹೋಗೋಕ್ಕೆ ರೆಡಿಯಾಗಿದ್ದೆ, ನಮ್ಮ ಮನೆಯವ್ರು ಬಂದಿವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಂತೆಯಲ್ಲಿ ಎಲ್ಲ ಸಂತೆ ತೆಗೆದುಬಿಟ್ಟಿದ್ರು, ಏನು ತೋರ್ಸೋಕ್ಕಾಗಿಲ್ಲ. ಸಂತೆಯಿಂದ ವಾಪಸ್ ಬಂದಮೇಲೆ ಅಫೀಫಾ ಅವ್ರ ಅಪ್ಪನ ಜೊತೆ ಆಟ ಆಡ್ತಾ ಇರೋದು ನೋಡಿ. ಇದರ ಬೆಟ್ಟೆ ಯಾವ ಬೆಟ್ಟೆ ನೋಡಿ. ಇಲ್ಲೂ ಅಷ್ಟೇ, ಮೊಬೈಲಲ್ಲಿ ಅದು ಒಂದು ಕಾರ್ಟೂನಿಂದು ಒಂದು ವಿಡಿಯೋ ಇದೆ, ಅದನ್ನು ಹಾಕ್ಕೊಟ್ರೆ ಅದನ್ನು ಕೇಳಿ ಅವಳು ತುಂಬಾ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾಳೆ. ನನ್ನ ಮಗಳು ಒಬ್ಬಳೇ ಬೆಳೀತಾ ಇದ್ದಾಳೆ, ಹೇಳಬೇಕಂದ್ರೆ ತುಂಬಾ ಬೇಜಾರಾಗತ್ತೆ. ನನ್ನ ಮತ್ತು ನನ್ನ ಗಂಡನ ಪ್ರೀತಿ ಬಿಟ್ಟರೆ ಮತ್ತು ಅವರಿಗೆ ನನ್ನ ತಾಯಿ ಮನೆ ಕಡೆ ಪ್ರೀತಿ ಸಿಗ್ತಾ ಇದೆ ಅಷ್ಟೇ. ಇಷ್ಟೇ ನನ್ನ ಮಗಳಿಗೆ ಸಿಕ್ಕಿದ್ರೆ ಸಾಕು, ನೋಡೋಣ ಮುಂದೆ ಏನಾಗುತ್ತೆ ಆ ದೇವರಿಚ್ಛೆ. ಓಕೆ, ಇಲ್ಲಿ ಗ್ರೇವಿ ನೋಡಿ ಇಷ್ಟು ಗಟ್ಟಿಯಾಗಿದೆ, ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ನಾವು ಊಟ ಮಾಡಿದ್ವಿ. ಇನ್ನು ಮಿಕ್ಕಿದೆ ಅದು, ನನಗಂತೂ ಒಂದೇ ಟೈಮ್ ತಿನ್ನಲಿಕ್ಕೆ ಸರಿ ಆಗಿಬಿಡ್ತದು. ಅಫೀಫಾನು ಇಲ್ಲಿ ಒಂದೇ ಒಂದು ಪೀಸ್ ಇಸ್ಕೊಂಡು ತಿಂತಾ ಇದ್ದಾಳೆ ನೋಡಿ. ಏಡಿ ಅವಳು ತಿಂತಾ ಇದ್ದಾಳೆ, ಒಂದು ಮೆಮೋರೀಸು. ಮುಂಚೆ ದೊಡ್ಡವಳಾಗಿ ಅವಳು, ಮುಂದೆ ದೊಡ್ಡವಳಾಗಿ ಅವಳು ಕೇಳಿದರೆ ನಾನು ಏಡಿ ತಿಂದಿದ್ದೀನ ಅಂದರೆ ಈ ವಿಡಿಯೋ ನಾನು ತೋರಿಸ್ಲಿಕ್ಕೆ ಅವಳಿಗೆ ಇಟ್ಟಿದ್ದೀನಿ. ಖಾರ ಇತ್ತು ಆದ್ರೇನು ಅವಳು ತಿಂತಾ ಇದ್ದಾಳೆ. ನನ್ನ ಮಗಳಿಗೆ ಎಲ್ಲ ತಿನ್ನಿಸಿ ರೂಢಿ ಮಾಡ್ತಾ ಇದ್ದೀನಿ, ಯಾಕಂದರೆ ಒಂದೊಂದು ಮಕ್ಕಳು ದೊಡ್ಡವರಾದಂಗಾದಂಗೆ ಏನು ತಿನ್ನಲ್ಲ, ಅದಕ್ಕೋಸ್ಕರ ತಿನ್ನಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಅಲ್ಲಾ ಹಾಫೀಸ್.